ಕಲಿಸಿ ಏನಿದು ಮಿಕ್ಸ್ ಮಾಡ್ಯಾರ ನೋಡ್ರಿ, ಕೆಮಿಕಲ್ ಎಲ್ಲ ಹಾಕಿ ಹಿಂಗೆ ಎಲ್ಲ ಕಡೆ ಎಳ್ದು ಲೆವೆಲ್ ಮಾಡ್ತಾರೆ. ಯಾರ್ದೋ ಬರ್ಡೇ ಮಾಡಕತ್ರಿ ಒಂದ್ರೆ ಗಾಡ ನೋಡ್ರಿ. ಚಂದುಳ ಚೆಲುವೆ ಜಾನಪದ ಲವರ್ ಹಾಡಾಗ ಹೇಳ್ತಾಡ್ರಿ. ಗೊತ್ತಾದ ಮೇಲೆ ಗೊತ್ತಾಗದಂಗ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಂಡಿರ್ತೀನಿ. ನಾವು ಆರಾಮದೇವ್ರಿ. ಸ್ನೇಹಿತರೆ, ಇವತ್ತು ನಾನು ಮುಂಜಾನೆ ಲಾಗ್ ಚಾಲು ಮಾಡೀನಿ. ಮುಂಜಾನೆ ಅಂದ್ರೆ ಬೆಳಿಗ್ಗೆ 10 ಗಂಟೆ, ಸಾರಿ 10 ಗಂಟೆ ನೋಡ್ರಿ, 7:45 ಆಗೈತಿ. ಎಲ್ಲ ಆಯಿತು, ಸ್ನಾನ ಪೂಜೆ ಹೊಸ ಗುಡ್ಸದ ಎಲ್ಲ ಆಯಿತು. ಆಮೇಲೆ ರೈಸ್ ಮಾಡಿದ್ದೀನಿ, ಬಿಸಿ ಬಿಸಿ ರೈಸ್. ಈಗ ಮಲ್ಕೊಳ್ಳೋ ಬಾಕ್ಸಿಗೆ. ಈ ಸರಿ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಪುಳಿಯೋಗರೆನ ಮಾಡಿದ್ರು ಒಂದಿನ ಮಮ್ಮಿಗೂ. ಮಮ್ಮಿಗೆ ಪುಳಿಯೋಗರೆ, ಮಮ್ಮಿಗೆ ಪುಳಿಯೋಗರೆ. ಪುಳಿಯೋಗರೆ ಅಂದ್ರೆ ಭಾಳ ಇಷ್ಟ ಹುಡುಗಂಗೆ. ಅವಲಕ್ಕಿ ಪುಳಿಯೋಗರೆ ಬರೀ ಅದನ್ನ ಬೆಳಿತಾನೆ ಬಾಕ್ಸಿ. ಹಾಗಾಗಿ ಎದ್ದು ಗುಟ್ಲೆ ಫಸ್ಟಿಗೆ ಇದನ್ನ ಇಟ್ಟೋಗಿದ್ರೆ ಅಂದ್ರೆ ಹಾಕೋಬೇಕಲ್ಲ ಪುಳಿಯೋಗರೆಗೆ. ಹಾಗಾಗಿ ಆಗೈತಿ. ಈಗ ಪುಳಿಯೋಗರೆ ಒಂದು ಒಗ್ಗರಣೆ ಮಾಡಿರ್ತೀನಿ ರೀ. ಮಾಡಿಟ್ಟು ನಮ್ಮ ತನು ಶಾವಿಗೆ ಮಾಡಿ ಇಟ್ಟು ಶಾವಿಗೆ ಉಪ್ಪಿಟ್ಟು ಮಾಡಿದ್ರೆ ಭಾಳ ದಿನ ಆದ ಈಗ. ಹಂಗಾಗಿ ಶಾವಿಗೆ ಪ್ಯಾಕೆಟ್ ತರಿಸಿದೆ. ನೀನೇ ಈಗ ತಿನ್ನಕ್ಕ ನಾಷ್ಟಕ್ಕ ಇದನ್ನು ಮಾಡ್ತೀನಿ ರೀ, ಶಾವಿಗೆ ಉಪ್ಪಿಟ್ಟು. ಅದಕ್ಕೆ ಪುಳಿಯೋಗರೆ ಕಲಿಸ್ತೀನಿ. ಮನು ಇದೊಂದು ಕಷ್ಟ ನೋಡ್ರಿ, ಮನು ಇತ್ತದ. ಅವನು ಎಲ್ಲ ಓದ್ತಾನ ಬರೀತಾನ ಎಲ್ಲರೂ ಇದ್ರ ಕರೆಕ್ಟ್ ಅದನ್ ರೀ. ಎದ್ದೊಳೋದು ಇಲ್ಲ ಬೇಗ. ಅವ ಹುಡುಗ ನಿದ್ದೆ ಜಾಸ್ತಿ ಮಾಡ್ತಾನ್ರಿ. ಅವ ಸಣ್ಣ ಇದ್ದಾಗಿನ ಹಂಗದನ್ನ. ಈಗ ನೋಡ್ರಿ 8 ಗಂಟೆ ಆಗೈತಿ. 8:45 ಅಲ್ಲೇ ರೆಡಿ ಇರಬೇಕು, ವ್ಯಾನ್ ಬರ್ತೈತಿ ಮನೆ ಮುಂದೆ. ಈಗ ನೋಡ್ರಿ ಇನ್ನೂ ಮಕ್ಕೋಣ ಟೈಮ್ ಕರೆಕ್ಟ್ ನೋಡ್ರಿ. 8:05 ಕಡಿಮೆ ಇದೆ. 8 ಗಂಟೆ ಸ್ನಾನ ಓದು ಎಲ್ಲ ಎಲ್ಲ ಏನಾದರೂ ಬೆಳಗಿನದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಅವನಿಗೆ ನಾಷ್ಟ ಮಾಡಿಸಿ ಡ್ರೆಸ್ ಅದೆಲ್ಲ ಹಾಕಿ ರೆಡಿ ಮಾಡಬೇಕು. ಇನ್ನೂ ಹೇಳೋಲ್ಲ, ಈ ಕರೆಕ್ಟ್ 4:00 ಮಾಡಬೇಕ್ರಿ ನಾನು. 7 ಅಂದರೆ ಯೋಗೋ ಮಮ್ಮಿ ನಂಗೆ ಇನ್ನೂ ನಿದ್ದೆ ಇದೆ ಅಂತಾನು. ಅಷ್ಟೊತ್ತೊಳಗೆ ನಾ ಎಲ್ಲ ಟಿಫನ್ ಟಿಫನ್ ರೆಡಿ ಮಾಡಿ ಓದಿ ಇದೆಲ್ಲ ಮುಗಿಸಿ ಅಲ್ಲಿ ಯೋಶ ಅಣ್ಣ ಅಂದ್ರೆ ಹೇಳ್ತಾನೆ. ಹಾಗಾಗಿ ಈಗ ಪುಳಿಯೋಗರೆ ಮಾಡ್ತಿದ್ರು ಮಾಡಿ. ಸ್ನೇಹಿತರೆ ಇವತ್ತಿನ ಲಾಗ್ ಹೆಂಗೆಲ್ಲ ಇರುತ್ತಾ ಏನಿರುತ್ತಾ ಪೂರ್ತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನೀವು ಬರ್ರಿ ನೋಡೋಣ. ಆಮೇಲೆ ಏನಪ್ಪ ಅಂದ್ರೆ ಆ ಕಡೆ ಮನೆಗೆ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ಅಲ್ಲಿ ಸ್ವಲ್ಪ ಕೆಲಸ ಐತಿ. ಏನಂತೇಳಿ ಮುಂದೆಲ್ಲ ಹೇಳ್ತೀನಿ ನಿಮಗೆ. ಈಗ ಮೊದಲ ಬರ್ರಿ, ರೆಡಿ ಮಾಡ್ತೀನಿ ನಾಷ್ಟಕ್ಕೆಲ್ಲ. ಎಣ್ಣೆ ಕಾದ ಸ್ನೇಹಿತರೆ ಸ್ವಲ್ಪ ಮಾಡಾಕ್ತೀನಿ ರೀ. ಒಂದು ಡಬ್ಬಿಗೆ ಅಷ್ಟ ಮಾಡಾಕತ್ತೀನಿ. ಯಾಕಂದ್ರೆ ಮತ್ತೆ ನಾಷ್ಟ ಬೇರೆ ಏನು ಮಾಡ್ತೀನಿ ರೀ ತಿನ್ನಕ್ಕೆ. ನಾವೇ ಒಂದು ಸ್ವಲ್ಪ ಮಾಡ್ತೀನಿ. ಶೇಂಗಾ ಕಳ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೀನಿ. ಅವನು ಈ ಮೆಣಸಿನ್ಕಾಯಿ ಹಾಕ್ಬಿಡ ಮಮ್ಮಿ ಅಂತಾನ. ಅದು ಸ್ವಲ್ಪ ಹಾಕಿದ್ನಲ್ರಿ ನನಗೆ ಎದ್ರು ಅಂತ ತಿನ್ನಕ್ಕೆ ಬೇರೆ ಇದ್ರಾಗ ಅದ್ರ ಬರ್ತಂದೆ ಹಾಕೊಂಡಿರ್ತೀನಿ. ಆಮೇಲೆ ಒಂದ್ ಓಪ ಕಡ್ಡಿ ಸ್ವಲ್ಪ ಕರಿಬೇವು ರೀ. ಸಾಕು. ಈ ಪುಳಿಯೋಗರೆ ಕಾಳು ಎಷ್ಟು ಚಲೋ ಫ್ರೈ ಹಾಕೋ ಅಷ್ಟು ಟೇಸ್ಟ್ ಆಗುತ್ತೆ ರೀ. ಅದು ಅತಿ ಒತ್ತು ಬಡ್ದು ಈ ಥರ ಹಸಿ ಹಸಿನ ಇರಬಾರ್ದು ನೋಡ್ರಿ. ಈಗ ಎಷ್ಟು ಮಸ್ತಾಗಿ ಕಾಳು ಕುರುಮ್ ಕುರುಮ್ ಅಂತೇಳಿ ಅಂತಿರ್ತ ಭಯ. ಈಗ ಸ್ವಲ್ಪ ಪುಡಿ ಹಾಕಿರ್ತೀನಿ ರೀ. ಸಾಕು. ಇಷ್ಟ ಆದರೆ ಪುಳಿಯೋಗರೆ ರೆಡಿ, ಮಸಾಲೆ ರೆಡಿ ಆಯಿತು, ಪುಳಿಯೋಗರೆ ಅದು ಗೊಜ್ಜು. ಇದನ್ನು ಆರಾಕಿಟ್ಟು ಆಮೇಲೆ ಕಲಿಸ್ತೀನಿ ಸ್ನೇಹಿತರೆ. ಹೋಗಿ ನಾನೇ ಎಬ್ಬಿಸ್ಕೊಂಡು ಮುದ್ದು ಮಾಡಿ ರಮ್ಮಿಸಿ ಎಬ್ಬಿಸ್ಕೊಂಡ್ರಿ ಎದ್ದನ್ರಿ. ಎದ್ದು ಕೂತ್ಕೊಂಡನ ಈಗ ಹೋಗಿ ಬಾತ್ರೂಮ್ ಹೋಗೋ ಬ್ರಷ್ ಅದೆಲ್ಲ ಮಾಡಿದ್ರೆ ಏನೋ ಮತ್ತೆ ಅಚ್ಚರ ಮಾಡಾಕತ್ತಾನೆ. ಹೇಳ್ಕಂದಮ್ಮ ಲೇಟ್ ಆಗುತ್ತಾ? ಯಾಕೆ ಹಿಂಗೆ ಮಾಡ್ತೀನಿ? ನೀವು ಗುಡ್ ಬೈ ಇದೆಯಲ್ಲ ಐತಲ್ರಿ. ಮಧ್ಯಾಹ್ನ ಬಂದು ಊಟ ಮಾಡಿ ಸುಸ್ತು ಎರಡು ತಾಸು ಮಕ್ಕೊಂತೈತ್ರಿ. ಅದಕ್ಕೆ ರಾತ್ರಿ ಬೇಗ ನಿದ್ದೆ ಬರಲ್ಲ. ರಾತ್ರಿ 12 ಗಂಟೆ ಮುಕ್ಕೊತೈತ್ರಿ, ಬೆಳಿಗ್ಗೆ 8 ಗಂಟೆ ಕೇಳ್ತೈತ್ರಿ. ಗಮ್ ಬೇಕಿರ ಹೆಂಗ ಬೇಕು ನೋಡ್ರಿ. ಮುದ್ದು 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 ಹೇಗೈತಿ ಮನು? ಮನು ಬಾಕ್ಸ್ ರೆಡಿ ಆಯ್ತ್ರಿ. ಇದ್ರಾಗ ಪುಳಿಯೋಗರೆ, ಇದ್ರಾಗ ಆಪಲ್ ಕಟ್ ಮಾಡಿಟ್ಟೇನಿ. ಈ ಹುಡುಗ ಆಪಲ್ ತಿನ್ನೋದು ಕಡಿಮೆ ರೀ. ಅದ್ರಾಗಿಂದ ಒಂದು 2-3 ರೂಪಾಯಿ ಸಂಘ ಬಿಟ್ಟಿರ್ತಾನೆ ನೋಡ್ರಲ್ಲಿ. ಒಂದು ಹೆಣ್ಣಾಗ ಒಂದು 3/4 ಭಾಗ ಹೆಚ್ಚಿಟ್ಟಿರ್ತೀನಿ. ಅದ್ರಾಗ ಇನ್ನೂ ಬಿಟ್ಕೊಂಬರ್ತಾನೆ. ಇಲ್ಲಿ ಶಾವಿಗೆ ಬಿಟ್ಟಿರ್ತೀನಿ ರೀ. ಟೈಮ್ ಭಾಳ ಆಗೈತಿ. ಇದು ಪುಳಿಯೋಗರೆ
ಇಷ್ಟೈತ್ರಿ ನಮ್ಮನೂ ತಿಂತಾನೆ ಈಗ ತನಗೆ ಶಾವಿಗೆ ಉಪ್ಪಿಟ್ಟ ಬೇಕಂತ ನೋಡ್ರಲ್ಲಿ ಜಗಳ ಬಂದಿದ್ದು ಇರಕ್ಕಂದ ಕೊಡ್ತೀನಿ ಸುಮ್ಮನೆ ಸರಿ ಮನೆ ಸ್ಕೂಲ್ ಕಶಿವಿ ಈ ಕಡೆ ನೀರು ಬಂದವು ನೀರು ಇದಕ್ಕೆ ಹೊಂಟಿವ್ರಿ ಮನೆಗೆ ಹೊಂಟಿವಿ ಯಶವಂದ್ರು ತನ್ನ ಅಲ್ಲೇ ಹೊರಗೆ ಹೋದ್ರು ನೋಡ್ರಿ ಎಷ್ಟೊತ್ತು ನಾ ನೀರು ಹೊಡೆದ ಆಕಿಗೆ ಮನಸ್ಸಿಗೆ ಬಂದಿಲ್ಲರಿ ಮತ್ತು ಪೈಪ್ ಹಿಡ್ಕೊಂಡು ತಪ್ಪ ತಪ್ಪ ನಂಗೆ ಪಾಚಿ ಕಟ್ಟಂಗೆ ನೀರು ಹೊಡಿತಾಡ್ರಿ ನನ್ನ ಹೆಂಡತಿ ಆಕೆ ಯಾವಾಗ ಸಮಾಧಾನ ಆಗುತ್ತೆ ಮಂದಿ ಕೇಳ ಮುಂಜಾನೆ ಹೇಳಕ್ಕೆ ಬಂದಿನಿ ಮತ್ತು ಹತ್ತುವರೆ ಆತ ಮೂರು ಸಲ ಹೊಡೆದ್ರೆ ಮತ್ತು ಗಾಳಿಗೆ ಆರೇ ಆಡ್ತದ್ರಿ ಹಂಗಾರೆ ನೀರಾಗ ನೆನಪು ಬಿಡ್ಬಿಡು ಗಾಡಿನ ಸ್ವಿಮ್ಮಿಂಗ್ ಪೂಲ್ ಆಗಿರ್ತಾವೆ ಹೌದ್ರಿ ಆಯ್ತು ತೋರಿ ಈಗ ಬಂದ ಬಿಡ್ರಿ ಹಿಂಗಾಗಿ ನೋಡಿ ಇನ್ನೂ ಫಿನಿಶಿಂಗ್ ಅದ ರೀ ಇನ್ನೂ ಇವತ್ತೊಂದು ಇಷ್ಟು ಕೆಲಸ ಅದಕ್ಕೆ ಅಟ್ಟ ಗಿಟ್ಟ ಬೇಕಂದ್ರೆ ಈಗ ನೋಡ್ರಿ ಅಟ್ಟ ಹೋಗಿ ತೊಗೊಂಬನ್ನಿ ಈಗ ಶಿಲ್ಪ ಬಂದು ಮತ್ತು ಪೈಪ್ ಹಿಡ್ಕೊಂಡಿದ್ಲ ಇಲ್ಲಾಂದ್ರೆ ಕೆಲಸ ಹಾಕಿದ್ದಿಲ್ಲ ಅದು ಮ್ಯಾಗಿಂದ ಈ ಪ್ಲಾಸ್ಟರ್ ಸಾಮಾನು ನಿಂತಿದ್ರಿ ಈಗ ರೌಂಡ್ ಒಳಗೆ ಸೇಪ್ ಒಳಗಿನ ಮಾಡ್ಯಾರ ಹೊರಗಿನ ಮಾಡಬೇಕು ಇಷ್ಟ ಆಗ್ಯದ ನೋಡ್ರಿ ನೀವು ಹೇಳ್ದಂಗೆ ಕಿಟಕಿನ ಕುಂದಿಸಿದ್ದು ಹಿಂಗೆಲ್ಲ ಆಗ್ಯದ ಗೇಟ್ ಆ ಕಡೆ ಹೊರ ಮೇಡ ಆ ಕಡೆ ಹಿಡಿದ್ಬಾ ಇವತ್ತಿನ ಪ್ಲಾಸ್ಟರ್ ಮುಗಿದು ನೋಡ್ರಿ ಫಿನಿಶಿಂಗ್ ಇತ್ತು ಇವತ್ತು ಮ್ಯಾಗ ಇದು ಭಾಳ ಕೈ ಹಿಡಿತು ಇವತ್ತು ನೋಡ್ರಿ ಹೊರಮೆ ಮಾಡೋದು ಭಾಳ ಕಷ್ಟ ಆಯ್ತು ರೀ ಇಲ್ಲಿ ಮಾಡೋಕ್ಕೂ ಜಾಗ ಇರಲಿಲ್ಲ ನಿಂತ್ಕೊಂಡು ಕೆಲಸ ಮಾಡೋಕ್ಕೆ ಸಪೋರ್ಟ್ ಗಿಪೋರ್ಟ್ ತಂದು ಅದು ಗುದ್ದಾಡಿ ಹಂಗೆ ಒಟ್ಟು ಮಾಡಿದ್ರು ಸಪೋರ್ಟ್ ತಂದು ಯೂಸ್ ಆಗಲಿಲ್ಲ ಅದ್ರ ಮೇಲೆ ತುದಿಗೆ ನಿಂತ್ಕೊಂಡು ಆರಿಂಚ್ ಜಾಗ ಇತ್ತು ಅದನ್ನ ಇಟ್ಕೊಂಡು ಮಾಡಿದ್ರು ಫಿನಿಶಿಂಗ್ ಅದು ನೋಡ್ರಿ ಪ್ಲಾಸ್ಟರ್ ಫಿನಿಶಿಂಗ್ ಹಂಗೆ ನಾಳೆಗೂ ಇಲ್ಲಿ ಕೆಳಗೆ ಕೊಬ್ಬ ಹಾಕೋದೈತೆ ರೀ ಹಿಂಗೆ ಕಡೆ ಹಾಕೋದೈತೆ ಅದಕ್ಕೆ ಕಡಿ ಒಂದು ರೆಡಿ ಮಾಡ್ಕೊಂಡ್ವಿ ಈಗ ಕಡಿ ಸಿಮೆಂಟ್ ತೊಗೊಂಬಂದಿನಿ ಕೆಳಗಿದ್ದು ಸಿಮೆಂಟ್ ಅದು ಕೂಸ್ಕೊಂಡು ಹಾಕ್ಬೇಕು ನಾಳೆಗೆ ಕೂಸ್ಕೊಂಡು ಚಲೋ ಮಾಡ್ತಾರೆ ಇಲ್ಲೇ ಮೇಲೆ ಮಾಲು ಕಲಿಸ್ಕೊಂಡು ಮೇಲೆ ಹಾಕ್ಬಿಡ್ತಾರೆ ಇದಕ್ಕೆ ಬೆಡ್ ಹಿಂಗದ ನೋಡ್ರಿ ಕೇಳ್ತಿದ್ದೀನಿ ಸುವರ್ತದರಿ ಇದು ಭಾಳ ಇದು ಬೆಡ್ ಅಂತ ನೋಡೋಕೆ ನೋಡ್ರಿ ಗಟ್ಟಿ ಗಟ್ಟಿ ಅದಾರೆ ಬಟ್ ಒಳಗೆ ನೀರು ಹಿಡಿದ್ರೆ ಸುವರ್ತೈತ್ರಿ ಬಸಿ ಏನಂತಾರ ಒಂಥರ ಸ್ಲ್ಯಾಬ್ ನೀರು ಹಿಡಿದ್ಬಿಟ್ಟಿರ್ತೈತ್ರಿ ಒಳಗೆ ನೀರು ತಂಪು ತಂಪು ಕಾಣಿಸತ್ತೆ ಅದ್ರ ಸಂಬಂಧ ಇದಕ್ಕೆ ಕೆಮಿಕಲ್ ತೊಗೊಂಬಂದು ಈಗೆಲ್ಲ ಉಸು ಕಾಂಕ್ರೀಟ್ ಆಗಿ ಟೋಟಲ್ ಕಾಂಕ್ರೀಟ್ ಹಾಕ್ತಿರು ಒಂದು 2 ಇಂಚ್ ಬೆಡ್ ಹಾಕಿ ಅದರೊಳಗೆ ಕೆಮಿಕಲ್ ಏನೋ ಬರುತ್ತಂತ ಕೆಮಿಕಲ್ ಒಂದು ಹಾಕ್ತೀವಿ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ನಾಳೆಗೆ ರೆಡಿ ಮಾಡ್ಬೇಕು ರೀ ಇದು ಅದಕ್ಕೆ 2 ದಿವಸ ಅಂಗಡಿನ ಬಂದ್ ಮಾಡ್ತೀನಿ ರೀ ಸುಮ್ಮನೆ ಅವ್ರ ಮೇಲೆ ಬಿಟ್ಟರೆ ಕೆಲಸ ಆಗಲ್ಲ ಅದು ತಂದುಕೊಡು ತಂದುಕೊಡು ನಾನು ಅಂಗಡಿಯಾಗ ಇರ್ತೀನಿ ಮುದ್ದಾಮ್ ಫೋನ್ ಹಚ್ತಾರೆ ಹಾಗಾಗಿ ಸುಮ್ಮ ಹೋಗಿ ಇರ್ಬೇಡ ನಾವು ಮಾಡ್ಕೋತೀವಿ ಅಂತಾರೆ ಆದರೂ ಸರ್ ಸರಿ ಅನ್ಸಂಗಿಲ್ಲರದೆ ಮನೆ ಕಡೆ ಸೌಲಭ್ಯ ಇರೋದಿಲ್ಲಲ್ಲ ದುಡಿದ ಇದೇ ಐತಿ ಮೊದಲು ಮನೆ ಮಾಡ್ಕೊಂಡ್ರೆ ಆತಂಥೇಳಿ ಮನೆಗೆ ಭಾಳ ಇಂಪಾರ್ಟೆಂಟ್ ಟೈಮ್ ಕೂಡ ಆತೀನಿ ರೀ ಮನೆ ಸಂಜೆ ತನಾದ್ರೂ ಮನೆಗೆ ಹೋಗಿಲ್ರಿ ಇವತ್ತು ಊಟ ಸೈತ ಹೊರಗೆ ಮಾಡೀನಿ ಹಂಗೆ ಏನಾರ ಕಲಿಸಿದ್ರೆ ಹೋಗೋದು ಬರೋದು ಅಷ್ಟ ಮಾಡೀನಿ ಸ್ಲ್ಯಾಬ್ ಹಾಕೋದೈತಿ ನಮ್ಮದು ಸ್ಲ್ಯಾಬಲ್ಲಿ ಸಾರಿ ಕೋಬ ಹಾಕೋದೈತಿ ರೀ ಎಲ್ಲ ಸಾಮಾನೆಲ್ಲ ಇಟ್ಟಿದ್ರಿ ನೋಡಿರಿ ಕಲ್ಲ ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೊಂಡು ಕಸ ಹೊಡೆದೆ ನೀಟಾಗಿ ಮತ್ತೇನೋ ಒಂದು 4 ಸ್ವಲ್ಪ ಕಚ್ಚಿ ಹಾಕಿ ಮಾಡ್ತೀನಿ ಅಂತೇಳಿ ಅದಕ್ಕೆಲ್ಲ ಕ್ಲೀನ್ ಮಾಡೋಕೆ ಬಂದಿದ್ದೀರಿ ಮೊದಲು ನಾನು ಅವ್ರು 10 ಗಂಟೆ ಮೇಲೆ ಬರ್ತಾರೆ ಎಲ್ಲ ಹೊಲಸೆಲ್ಲ ಕ್ಲೀನ್ ಮಾಡ್ತೀನಿ ರೀ ಮಳೆಗಾಲದು ಮಾಡ ಮತ್ತು ಆಚೆ ಅಡಿಗೆ ಅಂತ ಜೋರು ಐತಿ ಸ್ವಚ್ಛ ಮಾಡಿ ಆಮೇಲೆ ಕೆಲಸ ಚಾಲು ಮಾಡ್ತಾರೆ ನಾನು ಇವತ್ತು ಅಂಗಡಿಯಿಂದ ಸುಟ್ಟು ಮಾಡಿ ಇವತ್ತೊಂದು ದಿವಸ ಮತ್ತೆ ಸಿಗ್ತೀನಿ ರೀ ಕಲ್ ಕಲಿಸಿ ಬೆಡ್ಡಿ ಕೋಬ ಅಲ್ಲ ಮ್ಯಾಮ್ ಕೋಬ ಹಾಕಿರ್ತೀವಿ ನೋಡಿರಿ ಇಷ್ಟು ಮಾಲೆ ಇದಕ್ಕೆ ಇಷ್ಟು ಕಡೆ ಮಿಕ್ಸ್ ಮಾಡ್ಕೊಂಡು ಕೋಬ ಹಾಕ್ತೀವಿ ಈ ನೋಡಿರಿ ಕೆಮಿಕಲ್ಲು ಮತ್ತೇನಾರ ಗೊತ್ತಿದ್ರೆ ಹೇಳ್ರಿ ಏನು ಹಾಕ್ಬೇಕಿತ್ತು ನೋಡ್ರಿ ನಾವು ನಮ್ಮ ಮನೆ ಕಟ್ಸಾಕತ್ತೀವಿ ನಮ್ಮ ಮನೆ ಹೊರಗೆ ಹನಿ ಹನಿ ನೀರು ಬೀಳ್ತಿತ್ತು ಮಕ್ಕಂದಾಗ ಹಾ ರೀ ನೀರ್ನಾಗ ಹಾಕ್ಯಾರ ರೀ ಸಿಮೆಂಟ್ನಾಗ ಹಾಕ್ಯಾರ ಈಗ ಮತ್ತೆ ಇದ್ರಾಗ ಅದು ನೀರು ಇದು ಕೆಮಿಕಲ್ ರೀ ಮಿಕ್ಸ್ ಮಾಡತ್ತಾರ ನೋಡ್ರಿ ಇಲ್ಲಿ ಅಕ್ಕವ್ರು ಸ್ವಚ್ಛ ಮಾಡತ್ತಾರ ಇಷ್ಟು ನೀರು ಹೊಡ್ಕೊಂಡು ಸ್ವಚ್ಛ ಮಾಡ್ಕೊಂಡಾರ ಇದು ಕೆಮಿಕಲ್ ಹೊಡೆದು ಎಷ್ಟು ಮಂದಿ ಅದಾರ ಇವ್ರು ಇಂಜಿನಿಯರ್ ಇವರು ಮೇಸ್ತ್ರಿಯರು ಇವ್ರು ಕೊಂಡ್ಯಾರ ಆ
ಕಡೆ ಮೂರು ಹರನಾಡಿಗೆ ಬಿಟ್ಟಾರ್ರಿ. ಇಲ್ಲಿ ಕೆಮಿಕಲ್ ಹಾಕಾಕತ್ತಾರ ಹೋಟೆಲ್ ತರ ನೀಟ್. ಬಾಯ್ ಕಸಬರಿ ತೊಗೊಂಡು ಹಿಂಗೆ ಲೆವೆಲ್ ಮಾಡ್ಕೊಂಬಿಡಿದ್ ಎಲ್ಲ ಎಲ್ಲ ಕಡೆ ಆಗೋಂಗ. ನಾವೇನಿಲ್ಲ ಅಂದೀವನ ಅವ್ರು ನೋಡಿದ್ಲ ಆ ಕಡೆ ನೋಡಿದ್ರಲ್ಲ ಅದಕ್ಕೆ ಇಲ್ಲಿ ಕೆಮಿಕಲ್ ನೋಡ್ರಿ ಹಾಕಿ ಹಿಂಗೆ ನೆಲ ತಿಕ್ಕಿ. ಅಲ್ಲ ರೀ ಅಂತ ರಾಡಿ ಇಲ್ಲೊಂದು ಸ್ವಲ್ಪ ಹಾಕ್ಬೇಕಲ್ಲ ಮ್ಯಾಗ ಎಲ್ಲ ಕಡೆ ಅಂದ್ರೆ ಬೆಳೆದು ವೈಟ್ ಹಚ್ಕೊಳತ್ತೆ ಈ ಕಡೆ ಆ ಕಡೆ ಸಿಮೆಂಟ್ ಆತ. ಹಾಂ ಅದು ಬಾಡಿಗೆ ಮನುಷ್ಯ ಯಾರು ಬಾಯಿ ಹೇಳೋದು ಬಾಯಿ ಕಾಯಿ ಕರಿ ಅದು ಬಾಡಿ ಬಾಡಿ ಮಿಕ್ಸ್ ಮಾಡ್ಯಾರ ನೋಡ್ರಿ ಕೆಮಿಕಲ್ ಎಲ್ಲ ಹಾಕಿ ಹಿಂಗೆ ಎಲ್ಲ ಕಡೆ ಹೇಳ್ದ ಲೆವೆಲ್ ಮಾಡ್ತಾರೆ. ಆದ್ರೆ ಒಂದು ನಾಲ್ಕು ಸಲಿಕೆ ಮಾಡಾಕತ್ತಿಲ್ರಿ ಇಬ್ಬರ ಮಾಡಾಕತ್ತಾರ ಒಂದೇ ಸಲಿಕೆ ತೊಗೊಂಡು ನೀಟಾಗಿ ಆರಾಮಾಗಿ ಹಾಕ್ತಾರೆ ಆರಾಮಾಗಿ ಲೆವೆಲ್ ಮಾಡ್ಕೋತಾರೆ. ಕೋಬಾರ ಇದೆ ಕಾಂಕ್ರೀಟ್ ಅಲ್ಲ ಕೋಬ ಹಾಕಾಕತ್ತಾರ. ಹಾಂ ಇವರೊಬ್ರು ಇಂಜಿನಿಯರ್ ನೋಡ್ರಿ ಅಷ್ಟಾಗಿ ಸೀನಿಯರ್ ಇಂಜಿನಿಯರ್ ಏಪ್ಪ ಸ್ವಲ್ಪ ಕೊಡ ತಗೋರ ಏನೋ ನೀರಿನ ಒಂದು ಸಮಸ್ಯೆ ಐತ್ರಿ ಮಾಮೂಡ್ರೆ ಅಲ್ಲಿ ಹೆಸ್ ತಗೋತಿ ಈ ಥರ ಆಗ್ತೈತೆ ನೋಡ್ರಿ. ಪೆನ್ಸಿಂಗ್ ಮಾಡಿ ಪೆನ್ಸಿಂಗ್ ಈಗ ಸ್ಟಾರ್ಟ್ ಆಗ್ಯದ ಪೆನ್ಸಿಂಗ್ ಆಮೇಲೆ ತೋರಿಸ್ಕೊಂಡು ಮತ್ತೆ ಈಗ ಸ್ಟಾರ್ಟ್ ಆಗ್ಯದ ಇಷ್ಟು ಜಾಗ ಅದ ನೋಡ್ರಿ ಇಪ್ಪತ್ತು ಬಾಯ್ ಇಪ್ಪತ್ತು ಅವ್ರ ಇಲ್ಲಿ ಇಷ್ಟು ದಿನ ನಿಂತು ದೊಡ್ಡ ಕಾಣುತ್ತೆ ನೋಡಿ ಸೈಜ್ ಇದೆ ಇಪ್ಪತ್ತು ಇಪ್ಪತ್ತು ಸೈಜ್ ನೋಡ್ರಿ ಫಿನಿಶಿಂಗ್ ಎಲ್ಲ ಕೋಬಾ ಕಲಿಸ್ತಾರೆ ಅದು ಇದು ಲಾಸ್ಟ್ ಅಲ್ಲ ಅದೇ ಮೌಲಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ಇವತ್ತು ಅಂಗಡಿ ಬಂದ್ ಮಾಡಿದ್ರು ಕೆಲಸ ಇತ್ತು ಮೇಲಿದು ಅಲ್ರಿ ಮೇಲೆ ಸ್ಲ್ಯಾಬ್ ಹಾಕಾಕತ್ತಿದ್ರಿ ಅದು ಕೋಬಾ ಹಾಕಕ್ ಹಾಕ್ಯಾರಿ ಇವತ್ತು ಮೂಸ್ಕೊಂಡ್ ಬಂದಿದ್ರಿ ಈಗ ಮೇಡಮ್ ಬರೀ ಇನ್ಫೆಕ್ಷನ್ ಏನು ಇನ್ಸ್ಪೆಕ್ಷನ್ಗೆ ಬರಾಕತ್ತಾರ್ರಿ ಇನ್ಸ್ಪೆಕ್ಷನ್ ನೋಡಾಕೊಂಡಿನ್ರಿ ಕರ್ಕೊಂಡ್ಬಿಟ್ಟಾರ ಬರೀ ಹೆಂಗೈತಿ ನೋಡ್ಕೊಂಬರೋಣ. ಈ ಸದ್ಯ ಹತ್ತಕ್ಕಂತೂ ಬರಲ್ರಿ ಹಂಗೆ ಮಿಚನ್ಕಿ ಮೇಲಿಂದ ನೋಡೋದಷ್ಟೇ ತನೂನು ಹೊರ ಕಾಯಕತ್ತಾರ್ರಿ. ಇವತ್ತಿಂದು ವ್ಲಾಗು ಇವತ್ತಿಂದ ಸಂಜೆವರೆಗೂ ಇರುತ್ತೆ ಸ್ನೇಹಿತರೆ. ಬರೀ ನಮ್ಮದು ಮನೆಯದು ಕೆಲಸ ಎಲ್ಲಿ ಬಂದಿದೆ ನೋಡಿ ದಿಕ್ಕಿ ತೊಂದ್ರೇನಾ ತೋ ಬರ್ತೀನಿ ನೋಡ್ರಿ ಎಲ್ಲಿ ಬಂದೈತೇನೋ ಖುಷಿ ರೀ ದಿನ ಒಂದೊಂದೊಂದೊಂದು ಕೆಲಸ ಆಗಿರ್ತೈತಿ ನೋಡಾಕ ಎಲ್ಲಿ ಬಂತೆ ಎಲ್ಲಿ ಬಂತ ಅಂತೇಳಿ. ಸ್ನೇಹಿತರೆ ನಾ ಇಲ್ಲೇ ಮಿಚನ್ಕಿ ಮೇಲೆ ನಿಂತ್ಕೊಂಡು ಮೇಲೆ ಈಗ ಮಾಡ್ಯಾರಲ್ರಿ ಅದಕ್ಕೆ ಹತ್ತಾಕತ್ತಿಲ್ಲ ಮೇಲೆ ಹಿಂಗಾಯ್ತು ನೋಡ್ರಿ ಮಸ್ತ್ ಆಗೈತಿ ನೋಡ್ಬೇಕು ಒಂದು ಜೋರು ಮಳೆ ಹೊಡೆದ ಮೇಲೆ ಗೊತ್ತಾಗುತ್ತೆ ನೀರು ಲೀಕೇಜ್ ಆಗುತ್ತೋ ಇಲ್ಲ ಒಳಗೆ ಅಂತೇಳಿ ನೀಟಾಗಿ ಅಂತ ಕಾಣತ್ರಿ ಇದು. ಈ ಕ್ಯಾಮ್ರಾದಾಗ ದೊಡ್ದು ಅನ್ಸತ್ತಿಲ್ರಿ ಅಂತ ಪರಿ ಏನು ದೊಡ್ದಿಲ್ರಿ ಅದು ನಾನು ಹಂಗೆ ಅನ್ಕೋತೀನಿ ಮೊಬೈಲಾಗ ಎಷ್ಟು ದೊಡ್ಡ ಕಾಣತ್ತಲ್ಲ ಇದು ಅಂತೇಳಿ. ರಿಯಲ್ ನೋಡೋಕ್ಕೂ ಮೊಬೈಲ್ ನೋಡೋಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ರೀ ಯಾಕಂದ್ರೆ ಹತ್ತರಿಂದ ಹಿಡ್ದಿರ್ತೀವಲ್ಲ ಹಂಗೆ ಕಾಣತ್ತೆ ನೋಡ್ರಿ ಚಲೋ ಆಗೈತೆ ಕೆಲಸ ಎಲ್ಲ ಮುಗಿದೈತ್ರಿ ಮೇಲಿದು. ಈಗ ನೆಕ್ಸ್ಟ್ ಒಳಗಿನ ಕೆಲಸ ನಡೆದೈತ್ರಿ ಇವತ್ತು ಬರೀ ಒಳಗೆ ಏನೇನು ಮಾಡಾಕತ್ತಾರ ನೋಡೋಣ ಹೋಗಿ. ಹ್ಞೂ ತೆಗಿತಾರ ಇಷ್ಟು ಕಲ್ಲು ತೆಗೆದು ಅಲ್ಲಿ ಹೊರಗೆ ಅಲ್ಲಿ ಹಾಕ್ಬೇಕು ಆಯ್ತು ಇಲ್ಲಿ ಹೊಸ ಹಾಕ್ಬೇಕು ಹೊಸ ಕಲ್ಲು ನೋಡಿ ಬಂದಿತ್ತವಲ್ಲ ಅವತ್ತು ಅವ್ನು ಇರಲಿಲ್ಲ ಯಾವಾಗ ಅಂತ ನೋಡಿ ತನ್ನಿತ ಬಾ ಮನೇನು ಮತ್ತೆ ನೀಲ್ ಬಾ ಬರೀ ಇಬ್ರು ನಡ್ರಿ ದಾರಿ ಬಿಡು ದಾರಿ ಬಿಡು ದಾರಿ ಬಿಡು ಗ್ಯಾಸ್ ತಗೊಂತೆ ಯಾರ್ದೋ ಬಯಟ ಮಾಡಾಕತ್ರಿ ಒಂದ್ರೆ ಗಾಡ ಒಂದ್ರೆ ಗಾಡ
ನಮ್ಮನ್ನ ಮನೆಗೆ ಬಂದು ಬಿಟ್ಟೋದ್ರು ಸ್ನೇಹಿತರೆ. ಸ್ವೀಟ್ ಕಾರ್ನ್ ತೊಗೊಂಡು ಬಂದು ಬಿಟ್ಟೋದ್ರು. ಹೋಗಿ ಮತ್ತೆ ಕ್ಯೂರಿಂಗಿಗೆ ನೀರು ಹೊಡಿಬೇಕಲ್ರಿ. 7 ಗಂಟೆ ಸುಮಾರು ವಾಪಸ್ ಹೋಗಿ ನೀರು ಹೊಡೆಯತ್ತೆ ರೀ. 6:30 ಹಿಂಗೆ ಆಗೈತೆ ರೀ. ಒಬ್ಬ ಹುಡುಗ ಕರ್ಕೊಂಡೋಗಿ ನೀರು ಹೊಡೆಯಕ್ಕೆ ಹೋಗಿದ್ರು ಯಜಮಾನ್ರು. ಅಂದ್ರೆ 2 ಗಂಟೆಗೆ ಮುಗಿದಿತ್ತು ರೀ, ಅದು ನಡೀತೈತೆ ನೀರು ಹೊಡೆಯಕ್ಕಂತೇಳಿ. ನೋಡ್ರಿ, ಈಗ ಒಂದು APMC ಕಡೆ ಹೋಗಿದ್ರಿ, ಒಂದು 20 ಚಲ ತೊಗೊಂಬಂದ್ವಿ. ಇದಕ್ಕೆ ನೀರು ಹಾಕಿವಿ, ಇದನ್ನು ನೀರು ತೋರಿಸಿ ತೋರಿಸಿ ಮೇಲೆ ಕೊಬ ಹಾಕಿವಲ್ರಿ, ಅದಕ್ಕೆ ಹಾಕ್ಬೇಕು. ಈಗ ನೀರು ಹೊಡೆದು ಭಾಳ ಮುಷ್ಕಿಲ್ ಐತಿ, ಇದಕ್ಕೆ ನೀರು ಹಾಕ್ವಲ್ತೆ. ನಾವು ಚಿಲ್ಲರ್ ಈಗ ಚೀಲ ತೋರಿಸಿರಿ, ಹಿಂಗೆ ಮಿಷಿನ್ ಮೇಲೆ ಹೋಗಿ ಅಲ್ಲಿ ಸ್ಲಾಬಿಗೆ ಹಾಕ್ಬಿಡ್ತೀವಿ ರೀ. ಸ್ಲಾಬ್ ನವೇರಿ ಕೋಪ. ನೋಡ್ರಿ, ಟೈಮ್ 7:30 ಆತ. ಈಗ ಬಂದ್ಯ ಮನೆಯಿಂದ. ಓಪ ಬಂದ. ಹಾಂ, ನೀನು ಮಾಡಿಪ್ಪ. ಅವ್ನು ನಮ್ಮ ತನ ನೋಡ್ರಿ, ಹಿಂಗೆ ಗಾಡಿ ಮಾಡ್ಯಾನ ಲೈನಾಗಿ ಭಾರಿ ಇದೆ, ಭಾಳ ಜಾಣದ ತನ್ನ ಗಾಡಿ ಮಾಡ್ಯಾನಂತ್ರಿ. ಹಾಂ, ತೋರಿಸಿ ನೋಡಿ. ತಾನು ಮಳೆ ಒಂದು ಬಂತ್ರಿ, ಅದ್ರ ಅದು ಮ್ಯಾಲೆ ಕೊಬ್ಬ ಹಾಕಿದ್ದು ಕ್ಯೂರಿಂಗ್ ಆತು. ಆಮೇಲೆ ಇವತ್ತು ಏನಂದ್ರೆ ನನ್ನ ಬ್ಯಾಡ್ ಟೈಮು, ಸಂಜೆ ಅಂಗಡಿಗೆ ಹೋಗಿದ್ದಿಲ್ಲ. ಅಲ್ಲಿ ಮತ್ತು ಲೇಬರ್ ಒಂದು 4 ಜನ ಎಷ್ಟೋ ಜನ ಬಂದಿಲ್ದಿರುತ್ತೆ. ಸ್ವಲ್ಪ ನಿಂತು ಕೆಲಸ ಮಾಡಿರೋದಂತ ಬಿಟ್ಟಿದ್ನಿ. ಗಾಡಿ ಕೈ ಕೊಟ್ಬಿಡುತ್ತೆ. ಗಾಡಿ ಒಂದು ಅಲ್ಲೇ ಅಂಗಡಿ ಹತ್ರ ಹಚ್ಚಿ ಬಂದಿದ್ದು, ಮುಂಜಾನೆ ರಿಪೇರಿ ಕೊಡಬೇಕು. ಅದೊಂದು ಕೆಲಸ ಆಗ್ತೀಗ. ನಮ್ಮ ಮೇಡಮ್ ಏನು ಮಾಡತ್ತಾರ ನೋಡ್ರಿ, ನಿಂತೆ ಏನೇನು ಹಾಡ ನೋಡ್ರಿ, ಜನಪದ ಲವರ್. ನಮ್ಮ ಮೇಡಮ್ ಅರ ಏನು ಮಾಡತ್ತಾರ. ನೋಡ್ರಿ, ಚಂದುಳ ಚಲ್ವಿ ಜಾನಪದ ಲವರ್ ಹಾಡಾಗ ಹೇಳ್ತಾಡ್ರಿ. ಗೊತ್ತಾದ ಮೇಲೆ ಗೊತ್ತಾಗತ್ತಂಗೆ ಇಲ್ಲ. ಆಗಲ್ಲೆಲ್ಲ ಬಾವ ಬಂದಿದ್ದಂತ್ರಿ. ನಮ್ಮ ಮೇಡಮ್ ಅವರು ಜಾನಪದ ಹಾಕಬೇಕಂತ ರೊಟ್ಟಿ ಮಾಡ್ತಾರೆ. ಬಿಸಿ ಬಿಸಿ ಹೊರಗೆ ತಂಡ ಇರುತ್ತೆ, ಬಿಸಿ ಬಿಸಿ ಹಂಚಿ ಬಂದಿಲ್ಲ ರೊಟ್ಟಿ. ಈಗ ಆಗ್ಬೇಡಿ, ಈಗ ಸ್ಟಾರ್ಟ್. ನಾನು ಬರ್ದಾಗ ಕಟ್ ಮಾಡಿದ್ದೀನಿ, ಕ್ಯಾಶ್ ಖಾಲಿ ಆಯ್ತು ನೋಡ್ರಿ. ಅಲ್ಲಿ ಬಡ ಬಡ ಮಾಡಿ ಪಲ್ಯ ಇಲ್ಲ, ಪಲ್ಯ ನೀವೇ ಏನಾದ್ರು ಮಾಡೋದೀಗ. ಸಾರಿ, ನೀವು ಅಷ್ಟು ಕೆಲಸ ಮಾಡ್ಬಿಡ್ತಾರ ಅಣ್ಣ, ನೀವು ಯಾಕೆ ಮನೆ ಕೆಲಸ ಹಾಕ್ತೀರಿ ಅಂತೀರಿ. ಇಲ್ಲ ಸ್ನೇಹಿತರೆ, ಈಗ ಪಲ್ಯ ಕಾಯಿ ಮನೆಗೆ ಮಾಡಕ್ಕೆ ಏನಿರಲಿಲ್ಲ, ಇಲ್ಲಂದ್ ಮಾಡಿರ್ತಿದ್ದೆ ನಾನು. ಏ ನಿಜ ಹೇಳ, ನೀವು ಇಷ್ಟಪಟ್ಟು ಮಾಡ್ತೀರಿ? ಇಲ್ಲ, ಇಷ್ಟಪಟ್ಟು ಮಾಡ್ತೀರಿ. ಇಷ್ಟನ ಕ್ವಶನ್ ಒಟ್ಟು ಮಾಡಬೇಕಲ್ರಿ, ಹೇಳಿದ್ರೆ ಈಗ ಮಾಡ್ಲಿಕ್ಕೆ ಅಂದ್ರೆ ಮತ್ತೆ ಏನಂತಾರೆ? ಹಿಂಗೆ ಯಾಕೆ ಅವ್ರ ಅಮ್ಮ ತೇವ್ರು ನನಗ ಅಂತಾರ. ಅವ್ರಿಗೆ ಸಮಾಧಾನ ಆಗಲ್ಲ ಒಂದಿನದಾಗ. ಒಂದು ಏನೋ ಒಂದು ಕೆಲಸ ಮಾಡಿದ್ರೆ ಸಮಾಧಾನ ಆಗ್ತೈತೆ ನನಗೆ. ಹಂಗಾಗಿ ಅದೊಂದು ಬಂದು ಏನೋ ಒಂದಿಷ್ಟು ಏನು ಒಗ್ಗರಣೆ ಕೊಡಿ, ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಹಿಂಗೆ ಹಿಂಗೇನದು, ಹಿಂಗೆ ಎಣ್ಣೆ ಹಾಕಿ ಹಿಂಗೆ ಚಮಚ ಕಟ್ಟಿಸ್ತಾರೆ. ಇಷ್ಟಪಟ್ಟು ಮಾಡ್ತಿದ್ರೆ ನಾವು ಅತ್ತಾಯಿ ಮೇರೆಗೆ ಏನು ಮಾಡಂಗಿಲ್ಲ, ಕೆಲವೊಂದ್ಸಲ ಅತ್ತಾಯಿ ಮೇರೆಗೂ ಮಾಡ್ಬೇಕಾಗ್ತಿರ್ತೈತಿ. ನಾನಾಗಿ ಹೇಳೋದಂದ್ರೆ ನಂಗೆ ಏನಾದರೂ ಹಿಂಗೆ ಸ್ವಲ್ಪ ಹೆಲ್ತ್ ಸರಿ ಇದ್ದಾಗ ಅಂತ ನಾನಾಗಿ ಹೇಳ್ತಿದ್ದೆ ಅವ್ರಿಗೆ, ಯಾವಾಗ ಅದು ಮಾಡಿರ್ತೀವಿ, ಇಲ್ಲಾಂದ್ರೆ ಆಲ್ಮೋಸ್ಟ್ ಅವರೇ ಮಾಡೋದು. ರೆಡಿಯಾಗಿ ನೋಡ್ರಿ, ಎಗ್ ಬುರ್ಜಿ ನಾವು ಊಟ ಮಾಡತ್ತೀವಿ. ಈಗ ಶಾಡೋ ಮಾಡಿ ಫೋನ್ ಕೊಡ್ತೀವಿ. ಸರಿ, ಬಿಸಿ ಐತದ ನೋಡ್ರಿ. ಟೈಮ್ 10 ಗಂಟೆ ಆಗೈತಿ. ವಾಕಿಂಗ್ ಹೋಗೋಣ ರೆಡಿ ಆಗ್ಯಾರ, ವಾಕಿಂಗ್ ಹೋಗ್ತಾರ ಅಂತ ನೋಡ್ರಿ. ನಿಮ್ಗೆ ಯಾಪ್ ಹಾಕೊಂಡ್ ಮ್ಯಾಕತೆ ಈಗ ಮಳೆ ಬಂದಿತ್ತಲ್ಲ. ಹೌದಪ್ಪ, ನೋಡ್ರಿ ಮತ್ತೆ ಒಂದು ಸಂಬಂಧ ಅಂತೀವಿ. ನೋಡ್ರಿ ವಾಕಿಂಗ್ ಬಂದ್ವಿ, 10 ಗಂಟೆ ಆಗೈತಿ. ಬಂದಲ್ಲ ನಾಗತ್ತಾರ ನೋಡ್ರಿ, ಕೂತ್ ಕಿತ್ತಿಡದಿನ ಅಂತೇಳಿ ನಾಗತ್ತಾರ ಮಾಡ್ತಾರ, ಗೊತ್ತಿಲ್ಲ ಗೊತ್ತಾರ ನೋಡ್ರಿ. ಆಮೇಲೆ ಮಳೆ ಬಂದಿನಿದ್ರೆ ಸಣ್ಣಗೆ ಹನಿ ಒಂದು ಇದಾಗತ್ತೈತಿ. ಇದ್ರಾಗ ನಾವು ವಾಕಿಂಗ್ ಬಂದಿ ನೋಡ್ರಿ. ಶಿಲ್ಪ ವೇಲ್ ಹಾಕೋಬೇಕು ನೀವು ಹೊರಗೆ ಬಂದಾಗ ಅಂತಾರೆ. ಅಕ್ಕ ವೇಲ್ ಹಾಕೊಂಡಿಲ್ಲ, ಇಲ್ಲೇ ಮನೆ ಮುಂದೆ ಬಂದಿದ್ದೀರಿ, ದೂರ ಇಲ್ಲ ಮನೆ ಮುಂದೆ ರೋಡ್ನಾಗ. ಹಂಗಾಗಿ ಏನು ಹಾಕೊಂಡು ಆಕಾಶ ತೋರ್ಸತ್ತಣ್ರ ಆಕಾಶ. ಮಕ್ಕಳು ಹಾಡು ನೋಡ್ರಿ, ನೀಲಿ ನೀಲಿ ಆಕಾಶ, ನೀಲಿ ನೀಲಿ ಆಕಾಶ. ಹ್ಞೂ ಹೌದು, ಫೋನೇ ಬರ್ತೈತೆ. ಕಿತ್ತಮ್ಮ ಬೆಂಗ್ಳೂರಿನ ರಾತ್ರಿ ಮಾಡಿ ಕತ್ಲು ಕಾಣ.